ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರಾವರ್ಕಾಡಿ ಡಾ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗದ ಎರಡು ಕಣ್ಣುಗಳಿದ್ದಂತೆ ಆದರೆ ಇವರಿಬ್ಬರ ಮಧ್ಯೆ ಆ ಒಂದು ವಿಚಾರಕ್ಕೆ ಮನಸ್ತಾಪವಾಗಿತ್ತಂತೆ ಹೆಸರಾಂತ ಕನ್ನಡ ಚಿತ್ರರಂಗದ ಶೂಟಿಂಗ್ ವೇಳೆ ಅವಘಡವೊಂದು ಸಂಭವಿಸಿದ್ದಂತೆ ಆ ಅವಘಡದ ನಂತರ ಅಭಿಮಾನಿಗಳು ಇವರನ್ನ ವೈರಿಗಳಂತೆ ನೋಡಲು ಶುರು ಮಾಡ್ತಾರಂತೆ ಹಾಗಿದ್ರೆ ಆ ಅವಘಡವಾದರೂ ಏನು ಏನು ನಡೆದಿತ್ತಲ್ಲಿ ಇಲ್ಲಿದೆ ಕಂಪ್ಲೀಟ್ ಕಹಾನಿ ಡಾಕ್ಟರ್ ರಾಜ್ಕುಮಾರ್ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಇಬ್ಬರು ಕನ್ನಡ ಚಿತ್ರರಂಗದ ಎರಡು ಕಣ್ಣುಗಳಿದ್ದಂತೆ ಇಬ್ಬರು ಒಟ್ಟಾಗಿ ಕೇವಲ ಒಂದೇ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಅದಾದ ಮೇಲೆ ಇವರನ್ನು ಬದ್ಧ ವೈರಿಗಳಂತೆ ಅವರ ಅಭಿಮಾನಿಗಳು ಬಿಂಬಿಸುವುದಕ್ಕೆ ಶುರು ಮಾಡಿದ್ರು ಕನ್ನಡ ಚಿತ್ರರಂಗದ ದೊಡ್ಡ ದುರಂತ ಅಂತ ಥಟ್ಟಂತ ತಲೆಗೆ ಬರುವುದೇ ಗಂಧದ ಗುಡಿ ಶೂಟಿಂಗ್ ಅವಘಡ ಈ ಸಿನಿಮಾ ಶೂಟಿಂಗ್ನಲ್ಲಿ ಡಾ ರಾಜ್ಕುಮಾರ್ ಅವರ ದೇಹಕ್ಕೆ ಗುಂಡು ಹೊಕ್ಕಿತ್ತು ಆದರೆ ಇಂದಿಗೂ ಗುಂಡು ಹೊಡೆದವರು ಯಾರು ಎಂದು ಯಾರಿಗೂ ಗೊತ್ತಿಲ್ಲ ಆದರೆ ಈ ಅಪವಾದ ಬಂದಿತ್ತು ಮಾತ್ರ ವಿಷ್ಣುವರ್ಧನ್ ಮೇಲೆ ಯಾಕೆಂದರೆ ಶೂಟಿಂಗ್ ಸಮಯದಲ್ಲಿ ಡಾ ರಾಜ್ಕುಮಾರ್ ಎದುರು ನಿಂತು ಕೈಯಲ್ಲಿ ಗನ್ ಹಿಡಿದು ನಟಿಸುತ್ತಿದ್ದವರು ವಿಷ್ಣುದಾದ ಅಣ್ಣಾವ್ರ ಮೇಲೆ ವಿಷ್ಣುವರ್ಧನ್ ಗುಂಡು ಹಾರಿಸಿದ್ರು ಅಂತ ಸುದ್ದಿಯಾಯಿತು ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿಯೇ ಒಂದೇ ಒಂದು ಚಿತ್ರ ಹಾಗೂ ಒಂದೇ ಒಂದು ದೃಶ್ಯದಿಂದ ಖ್ಯಾತಿ ಕುಖ್ಯಾತಿಗೆ ಒಳಗಾದ ಏಕೈಕ ನಟ ಅಂದ್ರೆ ಅದು ಡಾಕ್ಟರ್ ವಿಷ್ಣುವರ್ಧನ್ ಮಾತ್ರ ಅಣ್ಣವರು ಹಾಗೂ ವಿಷ್ಣುದಾದ ನಡುವಿನ ಸಂಬಂಧ ಚೆನ್ನಾಗಿಯೇ ಇತ್ತು ಆದರೆ ಹೊರಗಡೆ ಅವರ ಅಭಿಮಾನಿಗಳು ಮಾತ್ರ ಒಬ್ಬರ ಮೇಲೆ ಒಬ್ಬರು ಆಕ್ರೋಶ ಹೊರಹಾಕುತ್ತಿದ್ರು ಎಂದಿಗೂ ಅಂದು ನಿಜವಾಗ್ಲೂ ಅಣ್ಣಾವ್ರ ದೇಹ ಹೊಕ್ಕ ಗುಂಡು ಹಾರಿಸಿದ್ದು ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಅಸಲಿಗೆ ಅಲ್ಲಿ ಅಂದೂ ನಡೆದಿದ್ದೇನೋ ಡಮ್ಮಿ ಗನ್ನಲ್ಲಿ ರಿಯಲ್ ಗುಂಡು ತುಂಬಿದವರು ಯಾರು ಈ ಬಗ್ಗೆ ಇಲ್ಲಿದೆ ಕಂಪ್ಲೀಟ್ ಮಾಹಿತಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಯಾದ ನಾಗರಹಾವು ಚಿತ್ರದಿಂದ ಕನ್ನಡದ ಯಂಗ್ ಮ್ಯಾನ್ ಯಶಸ್ಸಿನ ಉತ್ತುಂಗ ಶಿಖರಕ್ಕೆ ತಲುಪಿದ್ರು ಪುಟ್ಟಣ್ಣ ಕಣಗಲ್ ಅವರ ಗರಡಿಯಲ್ಲಿ ಪಳಕಿದ್ದ ವಿಷ್ಣುವರ್ಧನ್ ಒಂದೇ ಸಿನಿಮಾದಿಂದ ತಾನೆಂಥ ನಟ ಎಂಬುದನ್ನು ಸಾಬೀತು ಮಾಡಿಕೊಂಡಿದ್ರು ಆದರೆ ಮರು ವರ್ಷವೇ ಬಿಡುಗಡೆಯಾದ ಗಂಧದ ಗುಡಿ ಚಿತ್ರದಿಂದ ವಿವಾದಕ್ಕೆ ಒಳಗಾಗಿತ್ತು ಇತಿಹಾಸ ಇದೊಂದು ಸಿನಿಮಾದಿಂದ ವಿಷ್ಣುವರ್ಧನ್ ವ್ಯಕ್ತಿತ್ವದ ಮೇಲೆ ಕಪ್ಪು ಚುಕ್ಕೆ ಬರುವಂತಾಯಿತು ಇದರಿಂದ ಜೀವನ ಪರ್ಯಂತ ವಿಷ್ಣು ನೋವು ಅನುಭವಿಸಿದ್ದು ಸುಳ್ಳಲ್ಲ ಅಷ್ಟಕ್ಕೂ ಅವತ್ತು ಕಾಕನಕೋಟಿಯ ಮಸಾಲೆ ಬೆಟ್ಟದಲ್ಲಿ ಏನಾಯಿತು ಎಂದು ಡಾ ರಾಜ್ ಆಗಲಿ ಡಾ ವಿಷ್ಣು ಆಗಲಿ ಬಹಿರಂಗವಾಗಿ ಬಾಯಿ ಬಿಡಲಿಲ್ಲ ದಶಕಗಳ ಹಿಂದಿನ ವಿವಾದದ ರಹಸ್ಯ ಇನ್ನೂ ಕೂಡ ಬಯಲಾಗಿಲ್ಲ ಅಣ್ಣಾವ್ರ ನೂರ ಐವತ್ತನೇ ಸಿನಿಮಾ ಗಂಧದ ಗುಡಿ ಇತ್ತ ವಿಷ್ಣುವರ್ಧನ್ ಮೊದಲ ಸಿನಿಮಾದಲ್ಲಿ ಹೀರೋ ಆಗಿದ್ರು ಎರಡನೇ ಸಿನಿಮಾಗೆ ವಿಲನ್ ಆಗಿ ಅಭಿನಯಿಸಲು ಒಪ್ಪಿಕೊಂಡಿದ್ರು ಅಣ್ಣಾವ್ರ ಜೊತೆ ನಟಿಸೋದೇ ಭಾಗ್ಯ ಎಂದುಕೊಂಡಿದ್ದ ವಿಷ್ಣುವರ್ಧನ್ ಈ ಸಿನಿಮಾದಲ್ಲಿ ವಿಲನ್ ಆಗುವುದಕ್ಕೆ ಒಪ್ಪಿಕೊಂಡಿದ್ರು ಗಂಧದ ಗುಡಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೆಯುವ ವೇಳೆ ಅವಘಡವೊಂದು ನಡೆದು ಹೋಗಿತ್ತು ಶೂಟಿಂಗ್ ನಡೆಯುವ ಸಂದರ್ಭದಲ್ಲಿ ವಿಷ್ಣುವರ್ಧನ್ ಅಲ್ಲಿ ಇರಲಿಲ್ಲ ಅವರ ಪಾತ್ರದ ಶೂಟಿಂಗ್ ಮುಗಿಸಿ ಬೆಟ್ಟದ ಕೆಳಗಡೆ ಊಟಕ್ಕೆ ಹೋಗಿದ್ರಂತೆ ಬಾಲಣ್ಣ ಅವರು ಅಣ್ಣವರಿಗೆ ಬಂದೂಕಿನಿಂದ ಗುಂಡು ಹಾರಿಸುವ ದೃಶ್ಯದ ಚಿತ್ರೀಕರಣ ನಡೆಯುತ್ತಿತ್ತು ಇದಕ್ಕಾಗಿ ಕೆಲವು ಡಮ್ಮಿ ಗನ್ಗಳನ್ನು ಕೂಡ ತರಿಸಲಾಗಿತ್ತು ಬಾಲಣ್ಣ ಅವರಿಗೆ ಈ ಡಮ್ಮಿ ಗನ್ ಎತ್ತಿಕೊಳ್ಳಲು ಆಗುತ್ತಿರಲಿಲ್ಲ ಇಂತಹ ಸಂದರ್ಭದಲ್ಲಿ ಅಲ್ಲೇ ಇದ್ದ ಎಂಪಿ ಶಂಕರ್ ಅವರು ತಮ್ಮ ಕೈಯಲ್ಲಿದ್ದ ಗನ್ ಕೊಟ್ಟಿದ್ರು ಶಂಕರ್ ಅವರಿಗೆ ಭೇಟಿಯಾಡುವ ಅಭ್ಯಾಸ ಮೊದಲಿನಿಂದ ಇತ್ತು ಗಂಧದ ಗುಡಿ ಶೂಟಿಂಗ್ನಲ್ಲೂ ಕೂಡ ಅವರು ಭೇಟಿಗೆ ಹೋಗುತ್ತಿದ್ದರು ಕ್ಲೈಮ್ಯಾಕ್ಸ್ ಹಿಂದಿನ ದಿನವೂ ರಾತ್ರಿ ಭೇಟಿಗೆ ಹೋಗಿದ್ದರಂತೆ ಶಂಕರ್ ಮೂರನೇ ದಿನ ಕ್ಲೈಮ್ಯಾಕ್ಸ್ ಶೂಟಿಂಗ್ ಸಮಯದಲ್ಲಿ ಬಾಲಣ್ಣ ಅವರಿಗೆ ಇದೇ ಎಂಪಿ ಶಂಕರ್ ಅವರು ಕೊಟ್ಟಿದ್ರು ಶಂಕರ್ ಕೂಡ ಈ ಸಿನಿಮಾದ ನಿರ್ಮಾಪಕರು ಕೈಗೆ ಗನ್ ಕೊಟ್ಟ ಕೂಡಲೇ ಶಂಕರ್ ಅವರನ್ನು ಬಾಲಣ್ಣ ಬುಲೆಟ್ ಇದೆಯಾ ಎಂದು ಕೇಳ್ತಾರಂತೆ ಶಿಕಾರಿ ಮುಗಿತ ಕೂಡಲೇ ಬುಲೆಟ್ ತೆಗೆದು ಬಿಡುತ್ತೇನೆ ಎಂದು ಶಂಕರ್ ಹೇಳಿದ್ರು ಹೀಗಾಗಿ ಬಾಲನ್ನ ಈ ಗನ್ ತೆಗೆದುಕೊಂಡು ಅರ್ಧ ಟ್ರಿಗರ್ ಮಾಡ್ತಾರೆ ಶಾಟ್ ಕೂಡ ಓಕೆ ಆಗುತ್ತೆ ಕೂಡಲೇ ಆ ಎಂಪಿ ಶಂಕರ್ ವಾಪಸ್ ತೆಗೆದುಕೊಳ್ತಾರೆ ಕೆಲವು ಸೆಕೆಂಡ್ಗಳ ಬಳಿಕ ಜೋರಾಗಿ ಶಬ್ದ ಬರುತ್ತೆ ಆರು ಅಡಿ ಮಣ್ಣು ಕುರೆದುಕೊಂಡು ಬುಲೆಟ್ ಗನ್ನಿಂದ ಹಾರಿತ್ತು ಇದನ್ನು ಕಂಡವರು ಶಾಕ್ಗೆ ಒಳಗಾಗ್ತಾರೆ ಎಂಪಿ ಶಂಕರ್ ಅವರು ಹಿಂದಿನ ದಿನ ಶಿಕಾರಿಗೆ ಹೋಗಿ ಬಂದ ಬಳಿಕ ಬುಲೆಟ್ ತೆಗೆಯುವುದನ್ನು ಮರೆತು ಬಿಡ್ತಾರೆ ಇದು ಅವರ ತಪ್ಪು ಎಂದು ಅವರು ಕೂಡ ಹೇಳ್ತಾರಂತೆ ಆದರೆ ಅಲ್ಲಿ ನೆರೆದಿದ್ದವರೆಲ್ಲ ಇದನ್ನು ಕಂಡು ಗಾಬರಿಯಾಗ್ತಾರೆ ಎರಡು ನಿಮಿಷದ ಮುಂಚೆ ಈ ಗುಂಡು ಹಾರಿದ್ರೆ ರಾಜ್ಕುಮಾರ್ ಅವರ ಎದೆ ಸೀಳಿಕೊಂಡು ಹೋಗುತ್ತಿತ್ತು ಎಂದು ಹೇಳ್ತಾರೆ ಇದನ್ನು ಕಂಡು ಡಾಕ್ಟರ್ ರಾಜ್ಕುಮಾರ್ ಅವರು ಈ ವಿಚಾರದ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳಿಲ್ಲ ದೇವರು ದೊಡ್ಡವನು ಏನೂ ಆಗಲಿಲ್ಲ ಇದನ್ನು ಇಲ್ಲೇ ಬಿಟ್ಟುಬಿಡಿ ಎಂದು ಹೇಳಿದ್ರಂತೆ ಆದರೆ ಕೆಲವು ಕುತಂತ್ರಿಗಳು ಇದನ್ನು ಬೇರೆ ರೀತಿಯಲ್ಲಿ ಕಾಡ್ಗಿಚ್ಚು ಹಬ್ಬಿಸಿದ್ರು ರಾಜ್ಕುಮಾರ್ ಅವರ ಮೇಲಿರುವ ಕೋಪದಿಂದ ವಿಷ್ಣುವರ್ಧನ್ ಗುಂಡು ಹಾರಿಸಿದ್ದಾರೆ ಅಂತ ಸುದ್ದಿ ಹಬ್ಬಿಸ್ತಾರೆ ಇದಾದ ಬಳಿಕ ವಿಷ್ಣುವರ್ಧನ್ ಅವರನ್ನು ಎಲ್ಲರೂ ಟಾರ್ಗೆಟ್ ಮಾಡಿದ್ರು ವಿಷ್ಣುವರ್ಧನ್ ಅವರ ಸಿನಿಮಾಗಳಿಗೆ ಆದ ತೊಂದರೆ ಇನ್ಯಾವ ನಟನಿಗೂ ಆಗುವುದು ಬೇಡ ಆದರೆ ಇಬ್ಬರೂ ಕೂಡ ಈ ಬಗ್ಗೆ ಮಾಧ್ಯಮದ ಮುಂದೆ ಬಂದು ಮಾತನಾಡಲಿಲ್ಲ ಯಾಕಂದರೆ ಇಬ್ಬರು ಬಂದು ಮಾತನಾಡಿದ್ರೆ ಮತ್ತೊಂದು ರೀತಿ ಪಡೆದುಕೊಳ್ಳುತ್ತಿತ್ತು ಆದರೆ ವಿಷ್ಣುವರ್ಧನ್ ಅವರಿಗೆ ಅಣ್ಣಾವ್ರ ಕಂಡರೆ ಅಷ್ಟೇ ಗೌರವ ಇತ್ತು ಇತ ಅಣ್ಣಾವರಿಗೂ ವಿಷ್ಣುವರ್ಧನ್ ಕಂಡರೆ ಅಷ್ಟೇ ಪ್ರೀತಿ ಇತ್ತು ಈ ಘಟನೆಯಿಂದ ಅನ್ಯಾಯವಾಗಿತ್ತು ಮಾತ್ರ ವಿಷ್ಣುವರ್ಧನ್ ಅವರಿಗೆ ಕೊನೆ ದಿನಗಳಲ್ಲಿ ಅವರು ಪಟ್ಟಪಾಡು ಅವರಿಗೆ ಗೊತ್ತು ಇದಾಗಿತ್ತು ಈ ಹೊತ್ತಿನ ವಿಶೇಷ ಮತ್ತಷ್ಟು ವಿಶೇಷ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ